ಸರ್ವ ಸಂಕಷ್ಟ ಹರ ಸಿದ್ಧಿ ವಿನಾಯಕನಿಗೆ ಸಹಸ್ರಾರು ಭಕ್ತರ ಆರಾಧನೆ. ಗಡಿನಾಡು ಬೆಳಗಾವಿಯಲ್ಲಿ ದಿನಾಂಕ 10/1/2023 ಅಂಗಾರಕ ಸಂಕಷ್ಟಿ ಇರುವ ಕಾರಣ ಇಂದು ಕುಂದಾನಗರಿಯಲ್ಲಿ ಹಿಂಡಲಗ ಗಣಪತಿ ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತರ ಭಕ್ತಿ ಸಂಗಮವೇ ಸೃಷ್ಟಿಯಾದಂತಿತ್ತು. ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರಂಭವಾದ ಭಕ್ತರ ಆಗಮನ ಸಮಯ ಕಳೆದಂತೆ ಹೆಚ್ಚುತ್ತಲೇ ಇತ್ತು. ಅಂಗಾರಕ ಸಂಕಷ್ಟಿ ಇರುವ ಈ ದಿನದಿಂದಾಗಿ ಇಂದು ಬೆಳಗ್ಗೆಯಿಂದಲೇ ಗಣೇಶನಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರ ಅಭಿಷೇಕ ಹೋಮ ಹವನಗಳು ನಡೆದು ಭಕ್ತಿಪೂರ್ವಕ ಆರಾಧನೆ ಮುಂದುವರೆದಿದ್ದವು. ಬೆಳಗಾವಿಯ ಭಾರತೀಯ ಸೇನಾ ಇಲಾಖೆಯ ವ್ಯಾಪ್ತಿಯಲ್ಲಿ ಇರುವ ಹಿಂಡಲಗ ಗಣೇಶ ಮಂದಿರದಲ್ಲಿ ಇಂದು ಶ್ರದ್ಧಾ ಭಕ್ತಿಯ ವಾತಾವರಣವೇ ನಿರ್ಮಾಣವಾಗಿತ್ತು. ಪ್ರತಿ ವರ್ಷ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚು ಆಗುತ್ತಲೇ ಇದ್ದು ಇಲ್ಲಿಯ ಗಣೇಶ ದೇವರ ಮಹಿಮೆ ಅಪಾರವಾಗಿದ್ದು ಇಲ್ಲಿ ಭಕ್ತರ ಬೇಡಿಕೆಗಳೆಲ್ಲ ಈಡೇರಿ ಎಲ್ಲ ಭಕ್ತರು ಸಂತೃಪ್ತರಾಗಿ ನೆಮ್ಮದಿಯಿಂದ ಇರುವ ಎಂಬ ನಂಬಿಕೆ ಕೂಡ ಇದೆ. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಶಿಸ್ತುಬದ್ಧ ನಿಯಮಗಳನ್ನು ರೂಪಿಸಿ ದೇವಸ್ಥಾನದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದಂತಹ ಸೇನಾ ಸಿಬ್ಬಂದಿಯ ಕಾರ್ಯಕ್ಕೆ ಎಲ್ಲರ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಇನ್ನು ವರ್ಷದಲ್ಲಿ ಸುಮಾರು 2 ಸಲ ಬರುವಂತಹ ಈ ವಿಶೇಷ ಅಂಗಾರಕ ಸಂಕಷ್ಟಿಯೆಂದು ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಹಲವಾರು ಕಡೆಗಳಿಂದಲೂ ಭಕ್ತಾದಿಗಳು ಆಗಮಿಸಿ ಗಣೇಶನ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನು ದೇವಸ್ಥಾನಕ್ಕೆ ಬಂದಂತಹ ಹಲವಾರು ಭಕ್ತರು ತಮ್ಮ ತಮ್ಮ ಅನಿಸಿಕೆ ಹೇಳಿಕೊಂಡಿದ್ದು ಮತ್ತು ಗಣೇಶನ ಮಹಿಮೆ ತಮ್ಮ ಬೇಡಿಕೆಗಳು ಈಡೇರಿಕೆಯಾದ ಬಗ್ಗೆ ಹಾಗೂ ಇಲ್ಲಿ ಮಾಡಿರುವಂತಹ ಶಿಸ್ತುಬದ್ಧ ವ್ಯವಸ್ಥೆಯ ಬಗ್ಗೆ ಮಾತನಾಡಿ ಪ್ರತಿಯೊಬ್ಬರೂ ಇಲ್ಲಿಗೆ ಬಂದು ಗಣೇಶನ ಕೃಪೆಗೆ ಪಾತ್ರರಾಗಬೇಕು ಎಂಬ ಸಂದೇಶವನ್ನು ಗಣೇಶನ ಫ್ಯಾನ್ಸ್ ನೀಡಿದ್ದಾರೆ. ಇದು ತುಂಬ ಹಳೆ ಕಾಲದಿಂದನೂ ಬಂದಿದೆ. ನಾವು ಇಲ್ಲಿ ಬಂದೇನೆ ಒಂದು 20 ವರ್ಷ ಆಯಿತು. ಆವಾಗಿಂದ ಇದು ಪ್ರತಿ ವರ್ಷ ಪ್ರತಿ ಬರುವ ಮಂಗಳವಾರ ಸಂಕಷ್ಟಿ ಆಗಲಿ ಪ್ರತಿ ಸಂಕಷ್ಟಿ ಆಗಲಿ ಇಲ್ಲಿ ತುಂಬ ಜನ ಬರ್ತಾರೆ. ತುಂಬ ಭಕ್ತಿ ಭಾವದಿಂದ ನಡ್ಕೋತಾರೆ. ಮತ್ತು ಯಾರೇ ಭಕ್ತಿಯಿಂದ ಬಂದರೂ ಯಾರ ಕೈಯನ್ನು ಇಲ್ಲಿ ಗಣಪತಿ ಬಿಟ್ಟಿಲ್ಲ. ಅದು ಅಲ್ಲದೆ ಇವತ್ತೇ ಇಷ್ಟು ಕಡಿಮೆ ಜನ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅಂಗಾರಿಕ ಸಂಕಷ್ಟಿ ದಿನ ಆ ರೋಡ್ವರೆಗೂ ಕ್ಯೂ ಹೋಗಿರುತ್ತದೆ. ಮತ್ತು ಇಲ್ಲಿ ಮಿಲಿಟ್ರಿಯವರು ಇಷ್ಟು ವ್ಯವಸ್ಥೆ ಮಾಡಿರ್ತಾರೆ, ಎಲ್ಲ ಜನರಿಗೆ ತುಂಬ ವ್ಯವಸ್ಥೆ ಮಾಡಿರ್ತಾರೆ. ಆಮೇಲೆ ಗಣೇಶ ಚತುರ್ಥಿಯಂದು ಗಣೇಶ ಹಬ್ಬದಂದು ಇಲ್ಲೆಲ್ಲ ಪ್ರಸಾದ ಇಟ್ಕೊಂಡಿರ್ತಾರೆ. ಪ್ರತಿ ಮಂಗಳವಾರ ಸಂಕಷ್ಟಿಯಿಂದ ಈ ಥರ ಪ್ರಸಾದವನ್ನು ಯಾರು ಕೊಡ್ತಾರೋ ಗೊತ್ತಿಲ್ಲ. ಪ್ರಸಾದವನ್ನು ಪ್ರತಿಯೊಬ್ಬ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡ್ತಾರೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಗಣೇಶನ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಯಾವುದೇ ಭಕ್ತಾದಿಗಳು ಬಂದರೂ ಸಹ ಗಣಪತಿಯವರನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆ ನಮಗಿದೆ. ನಾವು ಏನೇ ಈ ಗಣಪತಿಗೆ ಬಂದು ಭಕ್ತಿಯಿಂದ ಭಕ್ತಿಭಾವದಿಂದ ನಾವು ಕೇಳಿಕೊಂಡ್ರೂ ಸಹ ಗಣಪತಿ ನನಗಂತೂ ಈವರೆಗೂ ಕೊಟ್ಟಿದ್ದಾನೆ, ಎಲ್ಲರಿಗೂ ಕೊಟ್ಟಿದ್ದಾನೆ ಅಂತ ನಾನು ನಂಬ್ತೀನಿ ಸರ್. ನನ್ನ 17 ವರ್ಷ ಆಯಿತು ಸರ್ ಮದುವೆ ಆಗಿ, 17 ವರ್ಷದಿಂದ. ನಮ್ಮ ಅತ್ತೆಯವರು ಬಂದು ಇಲ್ಲಿ 35 ವರ್ಷ ಆಯಿತು. ಗಣೇಶನ ಮಹಿಮೆ ತುಂಬ ಇದೆ, ಗಣೇಶನ ಮಹಿಮೆ ಬಗ್ಗೆ ಹೇಳಲು ಅಸಾಧ್ಯ ಸರ್. ಅಯ್ಯೋ, ಒಂದ್ಸಲ ಬಂದ ಭಕ್ತಾದಿಗಳು ಮತ್ತೊಂದ್ಸಲ ಬರೋದೇ ಇಲ್ಲ ಅನ್ನೋಂಗಿಲ್ಲ. ಪ್ರತಿ ಸಲ ಒಂದ್ಸಲ ಬಂದಂತಹ ಒಬ್ಬ ಭಕ್ತಾದಿ ಮತ್ತೊಂದ್ಸಲ ಬರಬೇಕಾದ್ರೆ 4 ಜನ ಕರ್ಕೊಂಡು ಬರ್ತಾರೆ. ಸಿಬ್ಬಂದಿ ಬಗ್ಗೆ ವ್ಯವಸ್ಥೆ ಬಗ್ಗೆ ಮಾತ್ರ ಹೇಳೋದೇ ಇಲ್ಲ, ಅಷ್ಟು ನೀಟಾಗಿ ನೋಡ್ಕೋತಾರೆ. ಮತ್ತು ಮಿಲಿಟ್ರಿಯವರು ಅಷ್ಟು ವ್ಯವಸ್ಥೆ ಸಿರಿ ನೋಡ್ಕೋತಾರೆ. ಈ ಗಣೇಶ ಚತುರ್ಥಿಯನ್ನು ಹುಟ್ಟುಹಬ್ಬದಂದು ಗಣೇಶನ ಪ್ರಸಾದ ಮಾಡಿರ್ತಾರೆ. ಇಷ್ಟು ನೀಟಾಗಿ ಸಾಯಂಕಾಲ 6 ಗಂಟೆವರೆಗೂ ಇಲ್ಲಿಯ ಪ್ರಸಾದವನ್ನು ನಡೆಸಿರ್ತಾರೆ. ಒಬ್ಬರಿಗೂ ಒಂದು ಗದ್ದಲ ಆಗೋದಿಲ್ಲ, ಒಂದು ಅವ್ಯವಸ್ಥೆ ಆಗೋದಿಲ್ಲ, ಸರಿಯಾದ ವ್ಯವಸ್ಥೆಯಿಂದ ನೋಡ್ಕೋತಾರೆ. ಮತ್ತು ಗಣೇಶನ ಪೂಜೆ ಅಲಂಕಾರ ಅಂತೂ ಹೇಳಲು ಅಸಾಧ್ಯ ಸರ್. ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ, ಗಣೇಶನ ಮೂರ್ತಿಯನ್ನು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಗಣೇಶ ಅಂತೂ ಮೊದಲ ಆರಾಧ್ಯ ದೈವ ರೀ. ಎಲ್ಲ ಏನು ಪೂಜೆ ಮಾಡಬೇಕಾದ್ರೂ ಮೊದಲು ಗಣೇಶನ ಪೂಜೆ ಮಾಡಿನ ಮುಂದಿನ ಕಾರ್ಯಕ್ರಮ ಮಾಡ್ಕೋತಾರೆ ರೀ ಎಲ್ಲ. ಹಾಂ, ವಿಘ್ನ ನಿವಾರಕ ಅಂತೂ ಅಂತಾರೆ ರೀ. ನಾ ಸಣ್ಣಕ್ಕಿದ್ದಾಗಿಂದ ಇಲ್ಲಿ ಹಿಂಡ್ಲಗ ಗಣಪತಿ ಐತಂತ್ರಿ. ನಮ್ಮ ಮಮ್ಮಿ ಪಪ್ಪ ಎಲ್ಲ ಬರ್ತಿದ್ರು. ಈಗ ನಂದು ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗೇನು ಅಂದ್ಕೂಡಲೇ ನಾ ಇಲ್ಲಿ ಹಿಂಡ್ಲಗ ಗಣಪತಿಗೆ ಬರತ್ತೇನ ರೀ. ಅಂಗಾರಿಕ ಸಂಕಷ್ಟಿಗೂ ಬರ್ತೇವೆ, ಆದಾಗ ಸಂಕಷ್ಟಿಗೂ ಬರತ್ತೇವನ ರೀ. ಹಾಂ, ಗಣೇಶನ ಮಹಿಮೆ ಏನು?
ಏನು ವೇಸ್ಟ್ ಮಾಡ್ಕೊಂಡಿರ್ತೇವೆ ಅದ ಫುಲ್ಫಿಲ್ ಆಕೈತಿ ಅಂತ ಹೇಳಿ ಅನ್ನೋದು ಭರವಸೆ ರೀ. ಐತ್ರಿ ಏನಾದ್ರೂ ಬೇಡ್ಕೊಂಡು ಕಾಯಿ ಕಟ್ಟೋದೊಂದು ಈ ಗಣೇಶನ ನಂಬಿಕೆ ಐತ್ರಿ. ಆದ್ಮೇಲೆ ಅದನ್ನು ಹರಕಿ ಬಂದು ತೀರ್ಸೋದು ಅಂಥೇಳಿ ಅದೊಂದು ವಿಶೇಷತೆ ರೀ. ಉಡಿದು ಭಕ್ತಾದಿಗಳ ಬೇಡಿಕೆ ಶಕ್ತಿಶಾಲಿ ದೇವರು ಐತೈತೈತ್ರಿ. ಅಂದರೆ ಇಂತಿಷ್ಟು ಕಾಯಿ ಅಂತಿಲ್ರಿ, ಅವ್ರು ಎಷ್ಟು ಬೇಡ್ಕೋತಾರಲ್ರಿ ಅಷ್ಟು ಕಾಯಿ ಇದನ್ನು ಮಾಡಿ ಆದ್ಮೇಲೆ ಹರಕಿ ತೀರಿಸಿ ಹೋಗ್ಬೋದು ರೀ. ಹೆಚ್ಚಿನ ಸಂಖ್ಯೆನಾಗ ಬರ್ರಿ, ಗಣಪತಿದ ದರ್ಶನ ಮಾಡ್ಕೋರಿ. ಇಲ್ಲಿ ಎಲ್ಲಾ ಕಡೆನೂ ಗಣಪತಿ ದೇವಸ್ಥಾನ ಅದಾವ್ರಿ ಏರಿಯಾ ವೈಸ್ನಾಗ. ಇಲ್ಲಿದಂತೂ ಯಾವಾಗೂ ಎಲ್ಲರೂ ಬರ್ತಾರ್ರಿ, ಎಲ್ಲೆಲ್ಲಿಂದನೂ ಬರ್ತಾರ್ರಿ ಇಲ್ಲಿಗೆ ದರ್ಶನ ಮಾಡಲಿಕ್ಕೆ. ನಾವು ಇಲ್ಲೇ ಹತ್ರ ಇದ್ದೀವಿ ಅಂತ ಹೇಳಿ ಬರ್ತೀವಿ, ಆದರೆ ಬಾಕಿ ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಗಣಪತಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾರ್ರಿ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಕೂರಗುಂದ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.